ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮಗೆಲ್ಲ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ ನಾನು ಕುಮಾರ್ ತಳವಾರ್ ಈಗ ತರಗತಿ ತರಗತಿಯೊಳಗೆ ನಾವೇನು ನೋಡಿದೀಪ ಅಂದ್ರೆ ಈ ಒಂದು ಲೇಖಕಿಯರ ಗೆಳತಿಯಾಗಿರತಕ್ಕಂತಹ ಸೀತಾನ ಬಗ್ಗೆ ನಾವೆಲ್ಲ ನೋಡಿದ್ವಿ ಇಲ್ಲಿ ಅಂದ್ರೆ ಸೀತಾ ಹೆಂಗಿದ್ದಳು ಎಂಥ ಹೆಣ್ಮಗಳಿದ್ದಳು ಆಮೇಲೆ ಕೊನೆಗೆ ಅವಳ ಒಂದು ಬದುಕಿನ ದುರಂತ ಅಂತ ಹೆಂಗಾಯಿತು ಅಂತಕ್ಕಂತಹ ಒಂದು ವಿಚಾರವನ್ನು ತಮ್ಮ ಅನುಭವ ಕಥನದ ಮುಖಾಂತರವಾಗಿ ಏನು ಮಾಡಿದರು ಹಂಚಿಕೊಂಡಿದ್ರು ಈಗ ಮತ್ತೆ ಅದರೊಳಗೆ ಒಂದು ಮೂರನೆಯ ಒಂದು ಘಟನೆಯನ್ನು ಅವರು ಹೇಳ್ತಾ ಇದ್ದಾರೆ ಒಣದೇನಾಗಿತ್ತಪ್ಪ ಅಂತಂದ್ರೆ ಒಂದು ತಮ್ಮ ಗಂಡನಿಗೆ ಆಗಿರ್ತಕ್ಕಂತಹ ಒಂದು ಕಿಡ್ನಿ ಸ್ಟೋಣ ಅಥವಾ ಮೂತ್ರಪಿಂಡದಲ್ಲಿ ಕಲ್ಲುಗಳು ಅಂತೇಳಿ ಏನು ಕರಿತೀವಲ್ಲ ಅದರ ಬಗ್ಗೆ ಅವರು ಹೇಳಿದರು ಹೇಗೆಲ್ಲ ಅದು ಎಂಟು ಎಮ್ ಎಮ್ ಕಲ್ಲು ಇರತಕ್ಕಂಥದ್ದು ಅದು ಈ ಯಾರಪ್ಪ ಅಂತಂದರೆ ಈ ಮೂಲಿಮನೆ ಮುದ್ದೇಗೌಡರು ಆಮೇಲೆ ಈ ಒಂದು ಕಮಲಾ ಟೀಚರ್ ಏನಿದ್ದರಲ್ಲ ಅವರ ಒಂದು ಇದು ಇದು ಅಂದರೆ ಅವರ ಅನುಭವದ ಮೇಲೆ ಹೇಗೆಲ್ಲ ಇದು ಆಯಿತು ಕರಗಿತ್ತು ಅಂತೇಳಿ ಅಂದರೆ ಅದನ್ನೆಲ್ಲ ಹೇಳಿದ್ರು ಅವರು ಸಲಹೆಗಳನ್ನ ಕೊಟ್ಟರು ಕಮಲಾ ಮೇಡಮ್ ಏನಿದ್ದಿರಲ್ಲ ಕಮಲಮ್ಮ ಮೇಡಮ್ ಏನಿದ್ದಿರಲ್ಲ ಅವರು ಹಂಗೆ ಸಲ ಅಂದ್ರೆ ಒಂದು ಸಲ ಆಪರ್ಷನ್ ಆಗಿತ್ತು ಅವ್ರದ ಹಂಗೆ ಅಪರ್ಷನ್ ಮಾಡಿಕೊಂಡು ನೀವು ಇದು ನಂತರದಲ್ಲಿ ಯಥೇಚ್ಛವಾಗಿ ನೀರನ್ನು ಕು ಕುಡಿತಾ ಇದ್ರೆ ಆಮೇಲೆ ಕೆಲವೊಂದಿಷ್ಟು ಆಹಾರ ಪತ್ತೆಗಳನ್ನ ನೀವು ಪಾ ಪಾಲಿಸಿದ್ರೆ ನಿಮ್ಗೆ ಏನಾಗೋದಿಲ್ಲ ಆ ಒಂದು ಕಿಡ್ನಿ ಸ್ಟೋನ್ ಮತ್ತೊಮ್ಮೆ ಹೊಳೆ ಬರೋಂಗಿಲ್ಲ ಅದನ್ನು ಮಾಡ್ತಿರೋ ಅಥವಾ ಮುಲಿಮಣ್ಣೆಯ ಮುದ್ದೆಗೌಡ್ರ ಥರ ಒಟ್ಟ ಪತ್ತೆ ಪಾಲಿಸೋಂಗಿಲ್ಲ ನೀರು ಕುಡಿಯೋಂಗಿಲ್ಲ ಅಥೇಳಿ ಅಂದ್ಕೊಂಡ ಪ್ರತಿ ಎರಡು ವರ್ಷಕ್ಕೊಮ್ಮೆ ಹೊಟ್ಟೆ ಕೊಯ್ಸ್ಕೊಂಡು ಇದು ಮಾಡ್ಕೋತಿರು ಅಂತೇಳಿ ಆ ಆಯ್ಕೆ ನಿಮ್ಮ ಕೈಯಲ್ಲಿ ಐತಿ ಅಂತೇಳಿ ಲೇಖಕರು ಹೇಳಿದರು ಆಮೇಲೆ ಏನು ಮಾಡಿದ್ರಪ್ಪ ಅಂತಂದ್ರೆ ಅವರ ಒಂದು ಸ್ವಲ್ಪ ಗದ್ದರಿಸಿ ಬೆದರಿಸಿ ಜಾಸ್ತಿ ನೀರನ್ನು ಕುಡಿಸಿದ್ರಿಂದ ಅದೇನೋ ನೀರಿನೊಳಗೆ ಕರಗಿ ಬಿದ್ದು ಹೋಗಿದ್ದು ಇವ್ರ ಗಮನಕ್ಕೂ ಕೂಡ ಬಂದಿರ್ಕಿಲ್ಲ ಸೊ ಅದಕ್ಕೆ ಅದೊಂದು ಘಟನೆಯನ್ನು ಅಂದ್ರೆ ಆಯ್ಕೆ ಎಲ್ಲ ಇರೋದು ನಮ್ಮ ಕೈಯಾಗೈತಿ ಅಂದ್ರೆ ನಾವೇನು ಆಯ್ಕೆ ಮಾಡ್ಕೊಳ್ತೀವಿ ಅದು ಆಗ್ತದ ಅಂತೇಳಿ ಹೇಳ್ತಕ್ಕಂಥದ್ದು ಆಮೇಲೆ ಎರಡನೇ ಒಂದು ಘಟನೆ ಏನಪ್ಪ ಅಂದ್ರೆ ಈ ಒಂದು ಲೇಖಕಿಯರ ಒಂದು ಸ್ನೇಹಿತೆಯ ಕುರಿತು ಅವರು ಹೇಳಿದರು ಇನ್ನು ಮೂರನೇ ಒಂದು ಇದುವನ್ನು ಏನು ಹೇಳ್ತಾರ ಅಂತೇಳಿ ಇವತ್ತಿನ ತರಗತಿಯೊಳಗೆ ನಾವು ಚರ್ಚಿಸೋಣ ಅಂತ ಭಾಳಷ್ಟು ಬಾರಿ ಯೋಚಿಸಿ ಯೋಚಿಸ್ತೇನೆ ಅದೃಷ್ಟ ಅಂತಂದರೆ ಏನು ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಅಂತೇಳಿ ಕರಿತೀವಿ ಅಂತೇಳಿ ಹೌದಾ ಸೊ ಅದಕ್ಕೆ ಅದೃಷ್ಟ ಅಂತಂದರೆ ಏನು ಭಾಳ ಸಲ ನಾನು ಯೋಚನೆ ಮಾಡ್ತೇ ಮಾಡ್ತೀನಿ ಅಂದರೆ ಲೇಖಕಿಯರು ಹೇಳ್ತಕ್ಕಂಥ ಮಾತಿದ್ದು ಸೊ ಭಾಳಷ್ಟ ಸಲ ನಾನು ಯೋಚನೆ ಮಾಡ್ತೀನಿ ಅದೃಷ್ಟ ಅಂತಂದರೆ ಏನು ಅತಿ ಕಡಿಮೆ ಅಂದರೆ ಫಾಸಿಬಿಲಿಟೀಸ್ ಅಂತ ನಾವು ಏನು ಕರಿತೀವಲ್ಲ ಹಂಗೆ ಆ ಒಂದು ಭಾಳ ಅತಿ ಕಡಿಮೆ ಒಂದು ಚಾನ್ಸಸ್ ಇರತಕ್ಕಂತಹ ಘಟನೆಗಳು ನಡೆದಾಗ ಅಂದ್ರೆ ಇದೇನು ಆಗೋದಿಲ್ಲ ಬಿಡಪ್ಪ ಅಂತ ಅಂತಕ್ಕಂತಹ ಒಂದು ಘಟನೆಗಳಿದ್ದಾಗ ಅದು ಆಯ್ತಪ್ಪ ಅಂತಂದ್ರೆ ಅದು ಕೂಡ ಅದು ಒಳ್ಳೇದಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ ಅದೃಷ್ಟ ಅಂತೇಳಿ ಅದಕ್ಕೆ ನಾವು ಕರಿತೀವಿ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಅಂದರೆ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಒಂದು ಕಾರ್ಖಾನೆ ಅಂದರೆ ಇವರೇನು ಕೆಲಸ ಮಾಡ್ತಾರಲ್ಲ ಆ ಒಂದು ಆ ಕಾರ್ಖಾನೆಗೆ ಹೋಗ್ತಕ್ಕಂತಹ ಒಂದು ಏರ್ಪೋರ್ಟ್ ರಸ್ತೆ ಹೌದಾ ಏರ್ಪೋರ್ಟ್ ಅಂದರೆ ಈ ವಿಮಾನ ಇರ್ತದಲ್ರಿ ವಿಮಾನ ನಿಲ್ದಾಣ ಆ ಒಂದು ರಸ್ತೆ ಸೊ ಹೀಗಾಗಿ ಆ ಒಂದು ರಸ್ತೆಯಲ್ಲಿ ಒಂದು ಭಾಳ ಭಯಂಕರವಾಗಿರ್ತಕ್ಕಂತಹ ನೋಡಿದರೆ ಗಾಬರಿ ಅಂತ ಒಂದು ಏನಾಗಿತ್ತು ಅಪಘಾತ ಆಗಿತ್ತು ಆ್ಯಕ್ಸಿಡೆಂಟ್ ಅಂತ ನಾವೇನು ಕರಿತೀವಲ್ಲ ಅದಾಗಿತ್ತಂತ ಕಾರ್ ಕಾರೊಂದು ವಿಭಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಯಾರು ಉಳಿದಿರೋಲ್ಲ ಅಂದುಕೊಂಡಿದ್ದೆವು ಅಂದ್ರೆ ಆ ಕಾರ ಹೆಂಗಾಗಿತ್ತಪ್ಪ ಅಂದ್ರೆ ಒಂಥರದಾಗ ಯಾರ್ ಅದು ಸೊ ಅದಕ್ಕೆ ಹಂಗೆ ಇಬ್ಬಾಗ ಆಗಿತ್ತು ಆಮೇಲೆ ಜಜ್ಜಿ ಹೋಗಿ ಹೋಗಿದ್ದ ರೀತಿ ನೋಡಿದ್ರೆ ಅಂದ್ರೆ ಆ ನಮ್ಮನೆಯ ಇದಾಗಿತ್ತು ಅದು ಪುಡಿ ಪುಡಿ ಆಗಿತ್ತು ಸೊ ಅದಕ್ಕೆ ಅದು ಜಡ್ಜ್ ಹೋಗಿದ್ದ ರೀತಿ ನೋಡಿದ್ರೆ ಒಳಗಿದ್ದವ್ರು ಯಾರೂ ಉಳಿದಿರೋಲ್ಲ ಅಂತೇಳಿ ಇವರು ಅಂದ್ಕೊಂಡಿದ್ರಂತ ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಮರುದ ದಿನ ಎದ್ದು ನಾ ಪತ್ರಿಕೆ ನೋಡ್ತಾ ಇದ್ದೀನಿ ಆ ಕಾರ್ದಾಗ ಕುಂತಿರ್ತಕ್ಕಂತಹ ವ್ಯಕ್ತಿ ಆ ಏನೋ ಇದ್ದಾನೋ ಅವ್ನು ಬಚಾವಾಗಿದ್ದಾನು ಪ್ರಾಣಾಯ ಪ್ರಾಣಾಪಾಯ ಅವನಿಗೇನೂ ಆಗಿಲ್ಲ ಅಂತೇಳಿ ಸೊ ಅದಕ್ಕೆ ಅದು ಅದೃಷ್ಟ ಅದು ಅವನ ಅದೃಷ್ಟ ಅಂತೇಳಿ ಹೇಳತ್ತಾರೆ ಯಾಕಂದ್ರೆ ಭಾಳ ಕಡಿಮೆ ನೋಡ್ರಿ ಎಲ್ಲ ಈ ನಮನಿ ಆಗಿತ್ತು ಆ್ಯಕ್ಸಿಡೆಂಟ್ ಅಂತಂದ್ರೆ ಬದುಕೋದೇ ಕಠಿಣ ಅಲ್ಲಿ ಬದುಕೋ ಚಾನ್ಸಸ್ಸೇ ಇರೋದಿಲ್ಲ ಸೊ ಹೀಗಾಗಿ ಅದು ಆಗೈತಪ್ಪ ಅಂತಂದ್ರೆ ಅದ ಒಂದು ಅದೃಷ್ಟ ಅವಂದು ಅವನ ಅದೃಷ್ಟ ಅದು ಅವನ ಟೈಮ್ ಸರಳಿತ್ತು ಅಂತೇಳಿ ಕರಿತೀವಲ್ಲ ಹಂಗ ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರು ಲಾರಿ ಒಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ ನೋಡ್ರಿ ಇದು ಒಂದು ಇವ ಹೋಗಿ ಗಾಡಿಗೆ ಹಾಸಿದ್ದು ಹೆಂಗೋ ಏನು ಗೊತ್ತಿಲ್ಲ ಹೌದಾ ಅಂದ್ರೂ ಕೂಡ ಅವನು ಬಚಾವಾಗಿದ್ದ ಯಾರೀ ಆ ಒಂದು ಕಾರ್ನಲ್ಲಿರ್ತಕ್ಕಂಥ ವ್ಯಕ್ತಿ ಅಷ್ಟೆಲ್ಲ ನಿಜ ನಿಜ್ಜುಗೊಜ್ಜಾಗಿದ್ದರೂ ಕೂಡ ಅಂದ್ರೆ ಇವರ ಒಂದು ಪಾವಣೆಯರೊಳಗೆ ಇವರ ಒಂದು ನೆಂಟ್ರೊಳಗ ಇರ್ತಕ್ಕಂಥ ಒಬ್ಬ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದ ಅವನು ರೋಡ್ ಮೇಲೆ ನಿಂತಿರ್ಕಿಲ್ಲ ಫುಟ್ಪಾತ್ ಮೇಲೆ ನಿಂತಿದ್ದತ್ತ ಆಮೇಲೆ ಒಮ್ಮೆ ಟ್ರಕ್ ಏನಾಯ್ತಪ್ಪ ಅಂದ್ರೆ ಕಂಟ್ರೋಲ್ ತಪ್ಪಿ ಹೌದಾ ನಿಯಂತ್ರಣ ತಪ್ಪಿ ಬಂದ ಬಂದ ಹೊಡಿತದ ಇವನಿಗೆ ಬಂದು ಬಡಿತು ಸೊ ಅದಕ್ಕೆ ಅವ ಸ್ಪಾಟ್ ಡೆತ್ ಅಂತ ಅಂತಾರಲ್ಲ ಹಂಗೆ ಆ ಒಂದು ಸ್ಥಳದೊಳಗೆ ಮೃತಪಟ್ಟಿದ್ದ ಅಂತೇಳಿ ಸೊ ಅದಕ್ಕೆ ಅದು ದುರಾದೃಷ್ಟ ಅಂದರೆ ಅವನದ ಅದೃಷ್ಟದ ಮೊದಲೇದಾವೇನು ಬಚಾವಾಗಿದ್ದ ಅದು ಅವನ ಅದೃಷ್ಟ ಇವನ ದುರಾದೃಷ್ಟ ಅಂತ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸ್ತಾವ ಅಂತ ಹೌದಾ ಬದುಕಿನೊಳಗೆ ಭಾಳ ಅಪರೂಪ ಭಾಳ ರೇರ್ ಅಂತ ಏನು ಕರಿತೀವಲ್ಲ ಸೊ ಹೀಗಾಗಿ ಹಂಗೆ ವಿರಳವಾಗಿ ಇಂತಹ ಅದೃಷ್ಟ ಮತ್ತು ದುರಾದೃಷ್ಟದ ಘಟನೆಗಳು ಸಂಭವಿಸ್ತಿರ್ತಾವ ಘಟಿಸ್ತಿರ್ತಾವ ನಡೀತಿರ್ತಾವ ಅಂತೇಳಿ ಹೇಳ್ತಾರ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜು ಕೋರ್ರಾಗ್ತಾರೆ ಅಂದರೆ ಈ ಒಂದು ಅದೃಷ್ಟ ಒಟ್ಟು ಲಕ್ಕ ನನ್ನ ಕಡೆ ಐತೆ ನಾ ಏನು ಮುಟ್ಟಿದ್ದೆಲ್ಲ ಚೆನ್ನ ಆಗ್ತೈತಿ ಅಂತೇಳಿ ತಿಳಿದು ಏನು ಹೋಗ್ತಾರಲ್ಲ ಅವ್ರದ್ದು ಏನಾಗ್ತದಪ್ಪ ಅಂತಂದ್ರೆ ಅವ್ರ ಜೀವನದೊಳಗೆ ಈ ಒಂದು ಕೋರ್ರಾಗ್ತಾರ ಆಗ್ತಾರ ಜೂಜುಕೋರಪ್ಪ ಅಂದ್ರೆ ಕೆಟ್ಟ ಚ ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಅಂದ್ರೆ ಈ ಒಂದು ಈ ಇಸ್ಪಟ್ ಆಡೋದಾಗಲಿ ಮಟಕ ಆಡೋದಾಗ್ಲಿ ಈಗೆಲ್ಲ ನೋಡ್ರಿ ನೀವು ಒಂದೊಂದು ಕಡೆ ಹಿಂಗೆ ಎಕ್ಸ್ ವೈ ವೈಝಾಡ್ ಒಂದು ಒಳಗೆ ಹೆಣ್ಮಾಕ್ಳು ಸಗಟ್ ಮಟಕ ಆಡ್ತಾವ್ರಿ ಏನು ಮಾಡ್ತರಿ ಸೊ ಅದಕ್ಕೆ ಹಿಂಗೆಲ್ಲ ಅಂದ್ರೆ ಅವೆಲ್ಲ ಅದೃಷ್ಟದ ಮೇಲೆ ನಂಬಿಕೆ ಹೊಂಟಪ್ಪ ಅಂತಂದ್ರೆ ಹಿಂಗಾಗ್ತಿ ಪರಿಸ್ಥಿತಿ ಸೊ ಅದಕ್ಕೆ ಇಲ್ಲಿ ಅಂಥವರೆಲ್ಲ ಜೂಜುಕೋರ್ರಾಗ್ತಾರ ಅದೃಷ್ಟವನ್ನು ನಂಬಿ ಹೊಂಟ್ರಪ್ಪ ಅಂದ್ರೆ ಅವರೆಲ್ಲ ಜೂಜು ಕೋರ್ರಾಗ್ತಾರ ಇಲ್ಲಿ ಹೇಳತ್ತಾರ ಅದಕ್ಕೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಅಂತೇಳಿ ಹೌದಾ ಸೊ ಅದಕ್ಕೆ ಬದುಕು ಯಾವಾಗಲೂ ಕೂಡ ಈ ಅದೃಷ್ಟಗಳನ್ನು ನಮ್ಮತ್ತ ಅಥವಾ ನಮ್ಮ ಕಡೆಗೆ ಅದು ಒಗೆದಿದ್ದರೂ ಕೂಡ ಬದುಕು ಏನು ಮಾಡ್ತದಪ್ಪ ಅಂತಂದ್ರೆ ನೂರು ಸಾವಿರ ಅವಕಾಶಗಳನ್ನು ಅದು ನಮ್ಗೆ ಮೇಲಿಂದ ಮೇಲೆ ಕೊಡ್ತಾ ಇರ್ತದೆ ಅಥವಾ ನಮ್ಮೆದುರಿಗೆ ಇಡ್ತಾ ಇರ್ತದ ಹೌದಾ ಈ ಅವಕಾಶಗಳನ್ನ ಬಳಸ್ಕೊಳ್ರಿ ನೀವು ಪ್ರಯತ್ನವನ್ನು ಮಾಡಿರಿ ನೀವು ಯಶಸ್ವಿ ಆಗ್ರಿ ಅಂತೇಳಿ ಅದು ಆ ಬದುಕು ಏನು ಮಾಡ್ತಿರ್ತ ಇರ್ತದಪ್ಪ ಅಂತಂದರೆ ಆ ಒಂದು ಅವಕಾಶಗಳನ್ನು ನಮ್ಮ ಮುಂದೆ ಕೊಡ್ತಾಯಿರ್ತದ ಅಂತಕ್ಕಂಥದ್ದು ಸೊ ಅದಕ್ಕೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರ್ತಾವೆ ಅಂತೇಳಿ ಎಷ್ಟೇ ಕಠಿಣವಾಗಿರ್ತಕ್ಕಂತಹ ಕೆಟ್ಟದಾಗಿರ್ತಕ್ಕಂತಹ ಸಂದರ್ಭಗಳು ಬಂದಪ್ಪ ಅಂತಂದ್ರೆ ಅಲ್ಲಿ ಏನಾಗಿರ್ತದ ನಮ್ಮ ಎದುರಿಗೆ ಆಪ್ಷನ್ಸ್ ಇರ್ತಾವ ಆಯ್ಕೆಗಳು ಇರ್ತಾವ ಅಂದ್ರೆ ನಾ ಆ ಒಂದು ಅಂಥ ಒಂದು ಕಠಿಣ ಸಂದರ್ಭದೊಳಗೆ ಕೆಟ್ಟ ಸಂದರ್ಭದೊಳಗೆ ನಾವು ಯಾವತ್ತಿಗೂ ಕೂಡ ದುಡುಕಿನ ನಿರ್ಧಾರ ನಿರ್ಧಾರವನ್ನು ಕೈಗೊಳ್ಳಬಾರದು ಅಂತಾರೆ ಸೊ ಅದಕ್ಕೆ ಇಲ್ಲಿ ನಮ್ಮೆದುರು ಏನೇ ಇರ್ತಾವ ಸಾಕಷ್ಟು ಐಕ ಆಯ್ಕೆಗಳು ಆಗ ಇದ್ದ ಇರ್ತಾವ ಅಂತಾಳೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲೇವಿಯ ತಾನು ಓದಿಲ್ಲ ತವರಿನಲ್ಲಿ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಅಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರೂ ಮೂರು ಮು ಮೂರು ಮಕ್ಕಳನ್ನು ಮುಂದೆ ತಂದರು ಅಂತ ನೋಡ್ರಿ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅಂಥ ಕಠಿಣ ಸಂದರ್ಭ ಇದ್ದರೂ ಕೂಡ ನಮ್ಗೇನಿರ್ತಾವೆ ನಮ್ಮ ಮುಂದೆ ಸಾಕಷ್ಟು ಅವಕಾಶ ಇರ್ತಾವ ಆಯ್ಕೆಗಳಿರ್ತಾವ ಅಂತೇಳಿ ಹೇಳಿದ್ದೆ ಸೊ ಅದಕ್ಕೆ ಇಲ್ಲೂ ಕೂಡ ದಿನ ಬಡಿತಕ್ಕಂತಹ ಒಂದು ಗಂಡ ಆಮೇಲೆ ಅಂಥ ಒಂದು ಕ್ರವಿರ ಹಿಂಸೆಯ ಮದುವೆಯಲ್ಲಿ ಈ ಪ್ಲೇವಿಯ ಅಂತಕ್ಕಂಥ ಓರ್ವ ಹೆಣ್ಣುಮಗಳು ಸಿಕ್ಕಾಕೊಂಡಿದ್ದಳು ಇವರು ಏನಪ್ಪ ಅಂತಂದರೆ ಈ ಪ್ಲೇವಿಯ ಬಗ್ಗೆ ಇಲ್ಲಿ ಟಿಪ್ಪಣಿ ಅಂಥೇಳಿ ನಿಮ್ಗೆ ಕೊಟ್ಟಿದ್ದಾರೆ ಅವ ನೀವು ತೆಗೆದ ನೋಡ್ಬೋದಲ್ಲಿ ಆ ಪ್ಲೇವಿಯ ಯಾರಪ್ಪ ಅಂದ್ರೆ ಕನ್ನಡ ನೆಲದ ಹುಡುಗಿ ಅಂದ್ರೆ ನಮ್ಮಲ್ಲೇ ನಮ್ಮ ಅವರು ಅವರನ್ನು ಓದಿಸಿದ್ದು ಎಲ್ಲ ಎಸ್ ಎಸ್ ಎಲ್ ಸಿ ಅವರಿಗೆ ಮಾತ್ರ ಅಂದ್ರೆ ಹತ್ತಿ ಮಾತ್ರ ಅವರಿಗೆ ಕಲಿಸಿದ್ರಂತ ಆಮೇಲೆ ಮದುವೆ ಮಾಡಿಕೊಟ್ರು ಆಮೇಲೆ ಮದುವೆ ಆದಮೇಲೆ ಪತಿಯೊಡನೆ ಮುಂಬೈಗೆ ಹೋಗಿದ್ದರು ಅಂತೇಳಿ ಹೌದಾ ಮುಂಬೈಗೆ ಅವರು ಹೋಗಿದ್ರಂತ ಗಂಡನ ಹೊಡೆತ ಬಡಿತದ ಕೌಟುಂಬಿಕ ಹಿಂಸೆಯಲ್ಲಿ ಅವರು ಛಿದ್ರಾದರು ಅಂತೇಳಿ ಅಂದ್ರೆ ಆ ಅವ ಗಂಡ ಹೊಡಿತಿದ್ದ ಬಡಿತಿದ್ದ ಹೀಗಾಗಿ ಅಂಥ ಒಂದು ಕೌಟುಂಬಿಕ ಹಿಂಸೆಯೊಳಗೆ ಏನಾದ್ರಪ್ಪ ಅಂದ್ರೆ ಛಿದ್ರಾದರು ಅಂತೇಳಿ ಹೇಳತ್ತಾರ ಅದಕ್ಕೆ ಮುಂದಕ್ಕೆ ಅವರಿಗೆ ಮೂರು ಮಕ್ಕಳು ಅವ್ರಿಗೆ ಮೂರು ಜನ ಮಕ್ಕಳಿದ್ದರು ಆಮೇಲೆ ಈ ಒಂದು ಕ ಕುಟುಂಬದ ಹಿಂಸೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬೆಳಕಿಗೆ ಬಾರದೆ ಸೆರಗಿನ ಮರೆಯಲ್ಲಿ ಬಿಗಿದ ತುಟಿಗಳ ಬಿಕ್ಕುಗಳಲ್ಲಿ ತಡೆದು ಮುಗಿಯುತ್ತದೆ ಅಂತೇಳಿ ಅದಕ್ಕೆ ಈ ಒಂದು ಸಾಕಷ್ಟು ಸಲ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಕೌಟುಂಬಿಕ ಹಿಂಸೆ ಅಂತಕ್ಕಂಥದ್ದು ಹೆಂಗೈತಪ್ಪ ಅಂತಂದ್ರೆ ನಮ್ಮ ಸಮಾಜದೊಳಗೆ ಬಹಳಷ್ಟು ಸಲ ಅದು ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ ಅಥವಾ ಬೆಳಕಿಗೆ ಬರೋದಿಲ್ಲ ಅದು ಹೆಂಗಿರ್ತದಪ್ಪ ಅಂದ್ರೆ ಸರಿಗಿನ ಮರಿ ಒಳಗೆ ಅಂತಂದ್ರೆ ಅಲ್ಲೇ ಹತ್ತು ಕರೆದು ಅಲ್ಲೇ ಸರಿಗಿನಿಂದ ಕಣ್ಣೀರನ್ನು ಒರೆಕೊಳ್ತಕ್ಕಂಥದ್ದು ಆಮೇಲೆ ಬಿಗಿದ ತುಟಿಗಳ ಬಿಕ್ಕುಗಳಲ್ಲಿ ಹೌದಾ ಯಾಕಂದ್ರೆ ಸದ್ದು ಬರಬಾರ್ದ್ರಿ ಆವಾಜ್ ಮಾಡಿದ್ರೆ ಏನಾಗ್ತತಿ ಹೊರಗೆ ಗೊತ್ತಾಗ್ತೈತಿ ಅಂತೇಳಿ ಒಬ್ಬ ಹಿಂಗೆ ಇದ್ರೆ ಒಂದು ಊರಾಗ ಉರಾಗ ಬಡಿತಿದ್ದ ಬಡಿತಿದ್ದಂತಂದ್ರೆ ಅವ ಬಡಿತಿದ್ದ ಆದರೆ ಏನು ಹೇಳ್ತಿದ್ದಪ್ಪ ಅಂದ್ರೆ ಒಟ್ಟ ಆವಾಜ್ ಮಾಡಂಗಿಲ್ಲ ಆಮೇಲೆ ಹೊರಗೆ ನಿನ್ನ ಆವಾಜ್ ಹೊರಗೆ ಬರಬಾರ್ದು ಬತ್ತಪ್ಪ ಅಂದ್ರೆ ಜಾಸ್ತಿ ಬಿಡೋದು ಮತ್ತೆ ಹಿಂಗಾಗಿ ಅದಕ್ಕೆ ಪಾಪ ಹೆಣ್ಮಗಳು ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಎಷ್ಟು ಬಿಡದರೂ ಕೂಡ ಅಲ್ಲೇ ತುಟಿ ಎಷ್ಟೇ ನೋವಿದ್ದರೂ ಕೂಡ ಅದು ತುಟಿಯನ್ನು ಬಿಗಿದು ಹಿಡ್ಕೊಂಡು ಅಲ್ಲೇ ಆ ನೋವನ್ನು ಸಹಿಸಿಕೊಂಡು ಅಲ್ಲೇ ಇರಬೇಕಾಗಿರ್ತಕ್ಕಂಥ ಘಟನೆಗಳು ಇಂಥವೆಲ್ಲ ನಿಮ್ಮ ಊರೊಳಗೆ ಎಲ್ಲ ಕಡೆಯೂ ಕೂಡ ಆಗ್ತಿರ್ತಾವೆ ಕೆಲವೊಂದಿಷ್ಟು ಬೆಳಕಿ ಬರ್ತಾವೆ ಕೆಲವೊಂದಿಷ್ಟು ಹಂಗ ನಡೀತಿರ್ತಾವ ನಾವು ಕೂಡ ನೋಡ್ತಿರ್ತೀವಿ ನೋಡಿಯೂ ಕೂಡ ಸುಮ್ಮನೆ ಇರ್ತೀವಿ ಯಾಕಪ್ಪ ಅಂದ್ರೆ ಅದು ನಮ್ಗೆ ಸಂಬಂಧ ಇಲ್ಲ ಅಂಥೇಳಿ ಹೀಗೆಲ್ಲ ತಿಳಿದು ನಾವು ನಡೀತಾ ಇರ್ತೀವಿ ಅಂತೇಳಿ ಸೊ ಅದಕ್ಕೆ ಅದ ಒಂದು ಮಾತನ್ನು ಇಲ್ಲಿ ಲೇಖಕರು ನಮ್ಗೆ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಎಷ್ಟೋ ಘಟನೆಗಳು ಸೆರಗಿನ ಮರಿಯೊಳಗೆ ಆಮೇಲೆ ಬಿಗಿದ ತುಟಿಗಳ ಬಿಕ್ಕುಗಳಲ್ಲಿ ಹೌದಾ ಒಂದು ತುಟಿ ಬಿಗಿತಪ್ಪ ಅಂತಂದ್ರೆ ಅಲ್ಲೇ ಬಿಕ್ಕೋದಾಗ್ತದ ಅಂತೇಳಿ ಹೌದಾ ಸದ್ದು ಬರಬಾರ್ದಲ್ಲ ಸೊ ಅದಕ್ಕೆ ಅಲ್ಲೇ ಬಿಕ್ಕುಳಿ ತಡೆದು ಮುಗಿದು ಹೋಗಿರ್ತದ ಕ್ರೌರ್ಯ ತುಂಬಿದ ವಿವಾಹದಲ್ಲಿ ಕಡೆಯವರೆಗೂ ಒಡೆದು ತಮ್ಮೊರಡನೆ ತಮ್ಮ ಕರ್ಮಕತೆಯನ್ನು ನಿಗೂಢವಾಗಿ ಉಳಿಸಿ ಹೋಗುವರೇ ಹೆಚ್ಚು ಅಂತೇಳಿ ಅಂದ್ರೆ ಈ ಒಂದು ಕ್ರೌರ್ಯದಿಂದ ಕೂಡಿರ್ತಕ್ಕಂತಹ ಹಿಂಸೆಯಿಂದ ಕೂಡಿರ್ತಕ್ಕಂತಹ ಒಂದು ವಿವಾಹದೊಳಗೆ ಏನಾಗಿರ್ತದ ಅಥವಾ ಮದುವೆಯೊಳಗೆ ಕಡೆಯವರೆಗೂ ಕೂಡ ಉಳಿದು ಅಂದ್ರೆ ಹಂಗೆ ಅದನ್ನ ಸಹಿಸ್ಕೊಂಡ ಅದನ್ನ ಸಾಕಷ್ಟು ನೋವು ಸಂಕಟ ದುಃಖ ಎಲ್ಲ ಇದ್ರೂ ಕೂಡ ಅದನ್ನು ಹಾಸಿ ಹೊದ್ದು ಅದರೊಳಗೆ ಉಳಿದ ಕೊನೆಗೆ ತಮ್ಮ ಜೊತೆಗೆ ತಮ್ಮ ಕರ್ಮಕತೆಯನ್ನು ಕೂಡ ಅಂದ್ರೆ ಜೀವನದಾಗಿ ಏನೇನು ಅನುಭವಿಸುತ್ತಲ್ಲ ಅದನ್ನೆಲ್ಲವನ್ನೂ ಕೂಡ ತಮ್ಮ ಜೊತೆಗೆ ಹಂಗೆ ಇಟ್ಕೊಂಡ ನಿಗೂಢವಾಗಿ ಹಂಗೆ ಸತ್ತು ಹೋಗ್ತಕ್ಕಂತಹ ಹೋಗ್ತಕ್ಕಂಥವ್ರ ಸಂಖ್ಯೆಯೇ ಜಾಸ್ತಿ ಅಂತೇಳಿ ಅದನ್ನು ಯಾರಿಗೂ ಕೂಡ ಹೇಳ್ಕೊಳಂಗಿಲ್ಲ ಅದಕ್ಕೆ ಇಂಥ ಹಿಂಸೆಯ ಸಂಬಂಧವನ್ನು ಬದಿಗಿಟ್ಟು ಓದು ಉದ್ಯೋಗವಿಲ್ಲದಿದ್ದರೂ ಹೊರಬಂದರು ಹೊರಬಂದು ತಮ್ಮ ಕಾಲು ಮೇಲೆ ನಿಂತ ಅಪರೂಪದ ದಿಟ್ಟ ಮಹಿಳೆ ಪ್ಲೇವಿಯಾ ಅಂತೇಳಿ ಈ ಏನಾಯ್ತಪ್ಪ ಅಂದ್ರೆ ಇಂಥ ಒಂದು ಹಿಂಸೆ ಸಂಬಂಧವನ್ನು ಏನು ಮಾಡಿದ್ರು ಅವರು ಬಿಟ್ಟುಬಿಟ್ಟರು ಅದನ್ನು ಸೈಡ್ಕಿಟ್ರು ಅದನ್ನು ಬದಿಗಿಟ್ರು ಆಮೇಲೆ ಓದು ಉದ್ಯೋಗ ಕೂಡ ಹೌದಾ ಅವ್ರ ಹತ್ರ ಏನು ಸ ಸಾಲಿ ಕಲ್ತಿರ್ಕಿಲ್ಲ ಹೌದಾ ನೀವೆಲ್ಲ ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಇದೆಯಪ್ಪ ಅಂತಂದ್ರೆ ನೀವು ನಿಮ್ಗಿಂತನೂ ಒಂದು ಎರಡು ವರ್ಷ ಕಡಿಮೆನ ಕಲ್ತಿದ್ರು ಅವರು ಸೊ ಅದಕ್ಕೆ ಅದನ್ನೆಲ್ಲ ಅಷ್ಟು ಆಮೇಲೆ ಯಾವುದೇ ಉದ್ಯೋಗ ಇರಲಿಲ್ಲ ಕೈಯಾಗ ಸಂಬಳ ತರ್ತಕ್ಕಂಥ ಯಾವುದೇ ಒಂದು ಉದ್ಯೋಗ ಇರಲಿಲ್ಲ ಸೊ ಅದಕ್ಕೆ ಅದನ್ನೆಲ್ಲವನ್ನೂ ಕೂಡ ಹೆಣ್ಮಗಳು ಏನು ಮಾಡಿದ್ರಪ್ಪ ಅಂದರೆ ದಿಟ್ಟತನದಿಂದ ಎದುರಿಸಿ ಅಲ್ಲಿಂದ ಹೊರಗೆ ಬಂದು ತಮ್ಮ ಕಾಲ ಮೇಲೆ ನಿಂತ ಅಪರೂಪದ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಈ ಪ್ಲೇವಿಯಾ ಅಂತೇಳಿ ಹೇಳತ್ತಾರ ಪ್ಲೇವಿಯ ತಮ್ಮ ಮಧ್ಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರ ಅಂತೇಳೆ ಹೌದಾ ಅಂದ್ರೆ ಮಧ್ಯ ವಯಸ್ಸು ಅಂದರೆ ಅದ ನಲ್ವತ್ತರ ವಯಸ್ಸು ಅಂತೇಳೆ ಆಗ ಮತ್ತೆ ಅವ್ರು ಏನು ಮಾಡ್ತಾರೆ ಆ ಒಂದು ವಿದ್ಯಾಭ್ಯಾಸವನ್ನು ಮುಂದುವರ್ಸ್ತಾರ ಅವರು ಕಾನೂನಿನಂತಹ ಕ್ಲಿಷ್ಟ ವಿಷಯವನ್ನು ಆಯ್ದು ಹುದ್ದೆಗೆ ತಯಾರಾದರು ಅಂತೇಳಿ ನೋಡ್ರಿ ಆ ಕಾನೂನು ಅಂತಕ್ಕಂಥದ್ದು ಈಗೆಲ್ಲ ಎಲ್ಲೆಲ್ಲಿ ಬಿ ಮಾಡೋರಿಗೆ ಕೇಳಬೇಕು ನೀವು ಎಲ್ಲೆರೆ ಭಾಳ ಶನಿ ಇದ್ದಪ್ಪ ಅಂದ್ರೆ ಭಾಳ ಹಾರ್ಡ್ ವರ್ಕರ್ ಇದ್ದಪ್ಪ ಅಂತಂದ್ರೆ ಭಾಳ ಪರಿಶ್ರಮ ಪಡ್ತಾ ಇದ್ದಪ್ಪ ಅಂತಂದ್ರೆ ಮಾತ್ರ ಅವ ಏನು ಮಾಡ್ತಾನೆ ಒಂದು ವಿಷಯ ಬ್ಯಾಕ್ ಉಳಿಸ ಏನು ಮಾಡ್ತಾನೆ ಪಾಸ್ ಅಂತೇಳಿ ಅಷ್ಟು ಕಠಿಣವಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ಎಲ್ ಎಲ್ ಬಿ ಲಾಯರ್ ಇದು ಮಾಡ್ತಾರಲ್ರಿ ಬ್ಯಾಚಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತೇಳಿ ಕರಿತೀವಿ ನಾವು ಎಲ್ ಎಲ್ ಬಿ ಅಂತಂದ್ರೆ ಸೊ ಅದಕ್ಕೆ ಅದನ್ನು ಅವರು ಅಂಥ ಒಂದು ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ತಾರ ಆಮೇಲೆ ತಮ್ಮ ಬದುಕಿನ ಕತ್ತಲನ್ನು ಕೆಡವುತ್ತಲೇ ಇತರರ ಹಾದಿಯ ಆದರು ಅಂತೇಳಿ ತಮ್ಮ ಬದುಕಿನಲ್ಲಿ ಕವಿದಿರ್ತಕ್ಕಂಥ ಕತ್ತಲು ಕತ್ತಲೇನಿತ್ತಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋತಾ ಮತ್ತು ಇನ್ನೊಬ್ಬರ ಬದುಕಿಗೆ ಈ ಒಂದು ಹಣತೆ ಆಗ್ತಾರ ಅಥವಾ ದೀಪ ಆಗಿ ಅವ್ರು ಅಂತೇಳಿ ಅಂತೇಳಂದ್ರೆ ಇನ್ನೊಬ್ಬರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡೋದರ ಮುಖಾಂತರವಾಗಿ ಅವರ ಬಾಳಿನೊಳಗೂ ಕೂಡ ಒಂದು ಬೆಳಕನ್ನು ಬೆಳಕಿನ ಕಿರಣವಾಗಿ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾರೆ ತಮ್ಮ ಬದುಕಿನ ಕತ್ತಲನ್ನು ಕೆಡುತ್ತಾ ಇತರರ ಹಾದಿಗೆ ಆ ಹಾದಿಯ ಹಣತೆ ಆಗ್ತಾರೆ ಮಹಿಳಾ ಸಂಘಟನೆ ಮಹಿಳಾ ಅಧ್ಯಯನದಲ್ಲಿ ತೊಡಗಿಕೊಳ್ತಾರ ಹೌದಾ ಆಮೇಲೆ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಮುಗಿಸ್ತಾರ ನೋಡ್ರಿ ಎಲ್ ಎಲ್ ಬಿ ಅಂತಂದ್ರೆ ಒಂದು ಹುದ್ದೆ ಅದನ್ನು ಏನು ಮಾಡ್ಬೋದಪ್ಪ ಅಂದ್ರೆ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ ಮೇಲೆ ಕೂಡ ಎಲ್ ಎಲ್ ಬಿಗೆ ನೀವು ಹಚ್ಚಬೋದು ಆದರೆ ಏನಾಗ್ತದೆ ಎಲ್ ಎಲ್ ಬಿ ಪಿ ಯು ಸಿ ಸೆಕೆಂಡ್ ಇಯರ್ ಮೇಲೆ ಹಚ್ಚಿರಪ್ಪ ಅಂದ್ರೆ ಐದು ವರ್ಷ ಮಾಡಬೇಕು ಆಮೇಲೆ ಡಿಗ್ರಿ ಏನರ ಬಿ ಎ ಬಿ ಕಾಮ ಅಥವಾ ಏನರ ಬಿ ಎಸ್ ಸಿ ಹಿಂಗೆ ಏನಾರು ಮಾಡಿರಪ್ಪಾ ಅಂತಂದ್ರೆ ಡಿಗ್ರಿ ಮೇಲೆ ನೀವು ಎಲ್ ಎಲ್ ಬಿ ಮಾಡ್ತೇನೆ ಅಂತಂದ್ರೂ ಕೂಡ ಅದಕ್ಕೂ ಅವಕಾಶ ಐತಿ ಅದಕ್ಕೆ ಮೂರು ವರ್ಷದೊಳಗೆ ನೀವು ಮುಗಿಸ್ಕೊಳ್ಬೋದು ಆಮೇಲೆ ಎಲ್ ಎಲ್ ಬಿ ಮುಗಿದ ಮ್ಯಾಲ ಎಲ್ ಎಲ್ ಎಮ್ ಅಂತ ಬರ್ತೈತಿ ಮಾಸ್ಟರ್ ಆಫ್ ಅಂತೇಳಿ ಹಿಂಗೆ ಲೆಜಿಸ್ಲೇಟಿವ್ ಲಾ ಅಂತೇಳಿ ಬರ್ತದೆ ಸೊ ಅದನ್ನು ಎಲ್ ಎಲ್ ಎಮ್ಮನ್ನು ಮುಗಿಸ್ಕೊಳ್ಬೋದು ಇಲ್ಲಿ ಅವರೆಲ್ಲವನ್ನೂ ಕೂಡ ಮುಗಿಸ್ತಾರೆ ಒಂದು ಎಲ್ಲೆಲ್ಲಿ ಭೀ ಮುಗಿಸ್ತಾರೆ ಎಲ್ಲೆಲ್ಲಿ ನೆಮ್ಮನ್ನು ಕೂಡ ಮುಗಿಸ್ತಾರೆ ಕೆಲವೇ ವರ್ಷದೊಳಗೆ ಅವರ ಶ್ರಮ ಫಲ ನೀಡ್ತದ ಅಂದ್ರೆ ಒಂದು ಕೆಲವೊಂದಿಷ್ಟು ವರ್ಷಗಳು ಗತಿಸಿದ ನಂತರ ಅವರೇನು ಪಟ್ಟಿರ್ತಕ್ಕಂಥ ಶ್ರಮ ಅವರಿಗೆ ಫಲವನ್ನು ಕೊಡ್ತದೆ ಆಮೇಲೆ ಅತ್ಯಂತ ಯಶಸ್ವಿ ಲಾಯರ್ ಅಂದ ಅನಿಸ್ಕೊಳ್ತಾರಲ್ದ ಸ್ತ್ರೀವಾದಿ ದೃಷ್ಟಿಕೋನದ ನ್ಯಾಯವಾದಿ ಅಂತೇಳಿ ಹೆಸರನ್ನು ಪಡೆದಿದ್ದಾರೆ ಅಂತೇಳಿ ಅಂದ್ರೆ ಯಾಕಂದ್ರೆ ಅವ್ರಿಗೆ ಗೊತ್ತೈತೆ ನಿಜವಾಗದ ಹೆಣ್ಣು ಮಕ್ಕಳ ಕಷ್ಟ ಏನೈತಿ ಅಂತಕ್ಕಂಥದ್ದು ನೋವು ಏನೈತಿ ಅಂತೇಳಿ ಅವರು ಸ್ವತಃ ಅನುಭವಿಸಿದ್ದರಿಂದ ಆ ಅನುಭವದ ಆಧಾರದ ಮೇಲೆ ಏನು ಮಾಡಿದ್ರು ಈ ಒಂದು ಕೇಸ್ಗಳನ್ನ ಪಡಿತಾ ಇದ್ದಿದ್ದರಿಂದ ಅವರು ಸ್ತ್ರೀವಾದಿ ದೃಷ್ಟಿಕೋನದ ನ್ಯಾಯವಾದಿ ಅಂತೇಳಿ ಒಂದು ಹೆಸರನ್ನು ಕೂಡ ಅವರು ತೊಗೊಂಡಿದ್ದರು ಯಾರಪ್ಪ ಅಂದ್ರೆ ಪ್ಲೇವಿಯ ಅಂತಕ್ಕಂಥ ಹೆಣ್ಣುಮಗಳು ಸೊ ಅದಕ್ಕೆ ಕೇವಲ ಹತ್ತನೇ ತರಗತಿ ಓದಿದ್ದರು ಮೂರು ಸಣ್ಣ 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 ಮಕ್ಕಳು ಕೂಡ ಅವರಿಗಿದ್ದು ಆಮೇಲೆ ಅವರು ಇವತ್ತಿಗೂ ಕೂಡ ಕೈ ಕಟ್ಕೊಂಡಿಲ್ಲ ನಾವು ಓದಿಲ್ಲ ಹೌದಾ ನಾನೇನು ಹೆಚ್ಚು ಸಾಲಿ ಕಲ್ತಿಲ್ಲ ಆಮೇಲೆ ನನ್ನ ತವರಿನೊಳಗೆ ಹೆಚ್ಚು ರೊಕ್ಕಿಲ್ಲ ಅಥವಾ ಸಂಪತ್ತಿಲ್ಲ ಆಮೇಲೆ ಬೆಂಬಲಕ್ಕೆ ಯಾರೂ ಇಲ್ಲ ನನ್ನ ಸಪೋರ್ಟ್ಗೆ ಯಾರೂ ಇಲ್ಲ ಅಂತೇಳಿ ಹೌದಾ ಸೊ ಅದಕ್ಕೆ ನನ್ನ ಬೆಂಬಲಕ್ಕೆ ಯಾರೂ ಇಲ್ಲ ಆಮೇಲೆ ಜೊತೆಗೆ ಮೂರ ಮಕ್ಕಳು ಬೇರೆ ಅದಾವು ಆಮೇಲೆ ಇವನ ಕಡೆ ಹೊಡೆತ ತಿನ್ನದ ಅಥವಾ ಇವನ ಕಡೆ ಬಡಿಸ್ಕೊಳ್ಳದ ಬೇರೆ ವಿಧಿ ಇಲ್ಲಪ್ಪ ನನಗೆ ಬೇರೆ ಮಾರ್ಗಿಲ್ಲ ಅಂಥೇಳಿ ಅವರು ಕೈಕಟ್ಟಿ ಏನಪ್ಪ ಅಂತಂದ್ರೆ ದುರಾದೃಷ್ಟಕ್ಕೆ ಅಥವಾ ದುರಾದೃಷ್ಟ ನನ್ನದು ಇಷ್ಟ ಇಷ್ಟೈತಿ ನನ್ನ ಟೈಮ ಸರಿಯಿಲ್ಲ ನನ್ನ ದುರಾದೃಷ್ಟ ಇದೆ ಆ ಐಮ ಅನ್ಲಕ್ಕಿ ಎತ್ತಾಳೆ ಹಿಂಗೆ ಅವರು ಇವತ್ತಿಗೂ ಕೂಡ ಹಲುಪ್ತಾ ಕೂರಿ ಕುಳಿತುಕೊಳ್ಳಿಲ್ಲ ಅವರೆದುರಿಗೆ ಆಯ್ಕೆಗಳಿದ್ದು ಅವರ ಮುಂದೆ ಆಪ್ಷನ್ಸ್ ಇದ್ದು ಆಯ್ಕೆಗಳಿದ್ದು ಅಂತ ಎಂಥ ಕೆಟ್ಟ ಸಂದರ್ಭದಲ್ಲೂ ಏನು ಮಾಡಬೇಕಪ್ಪ ಅಂದ್ರೆ ಅಂಥ ಒಂದು ಕೆಟ್ಟ ಸಂದರ್ಭದೊಳಗೂ ಕೂಡ ಅವರು ನಲ್ವತ್ತರ ವಯಸ್ಸಿನೊಳಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂಬೈ ವಿಶ್ವ ಮುಂಬೈನ ಒಂದು ಪ್ರಸಿದ್ಧ ನ್ಯಾಯವಾದಿಯಾಗಿ ಹೆಸರನ್ನು ಮಾಡ್ತಾರೆ ಮೂರು ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸಿ ಅವ್ರನ್ನ ಮುಂದೆ ಕುತ್ಕೊಂಡು ಬರ್ತಾರ ಅಂತೇಳಿ ಆ ಒಂದು ಸುಮ್ಮನೆ ಒಂದು ಉದಾಹರಣೆ ಅಂತೇಳಿ ಅವರು ಕೊಟ್ಟಿದ್ದಾರೆ ಆಮೇಲೆ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆ ಏರುವ ಸಮಯಲ ಸಮಯದಲ್ಲಾದರೂ ದ ತನಗೆ ದುರಾಸೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು ಅತ್ತಳೆ ಹೌದಾ ಈ ನಿಶಾ ಈಗ ಈ ಪ್ಲೇವಿಯಾ ಅಂತಕ್ಕಂಥ ಹೆಣ್ಣುಮಗಳ ಒಂದು ಘಟನೆ ಅದನ್ನು ನಿಮಗೆ ಉದಾಹರಣೆಯ ಉದಾಹರಣಾರ್ಥಕವಾಗಿ ಕೊಟ್ಟಿದ್ದರು ಒಂದು ಮಾತು ಬೇರೆ ಇಲ್ಲಿ ನಿಶಾ ಶರ್ಮಾ ಅಂತಕ್ಕಂಥ ಒಂದು ಹೆಣ್ಣುಮಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ಇವರು ಇಂಜಿನಿಯರಿಂಗನ್ನು ಮುಗಿಸಿದ್ರಂತ ಆಮೇಲೆ ಇಂಜಿನಿಯರಿಂಗ್ ಮುಗಿಸಿ ಮತ್ತು ಇವರಿಗೆ ಕೆಲಸನೂ ಕೂಡ ಹಿಡಿದಿರ್ತಾರೆ ಆಮೇಲೆ ಅವಳಿಗೆ ಒಂದು ಮದುವೆ ಫಿಕ್ಸ್ ಆಗ್ತದೆ ಅಥವಾ ವಿವಾಹ ನಿಶ್ಚಯ ಆಗ್ತದೆ ಅಸಾಧ್ಯ ಅಸಾಧ್ಯ ಆಸೆ ಬುರುಕ ಗಂಡಿನ ವರದಕ್ಷಿಣೆ ಬೇಡಿಕೆಗಳಿಗೆಲ್ಲ ತಲೆದೂಗಿ ಎರಡೆರಡು ವಾಷಿಂಗ್ ಮಷಿನ್ ಟಿ ವಿ ಫ್ರಿಜ್ ಏನೆಲ್ಲವನ್ನು ನೀಡಿ ಮನೆಯವರು ಮದುವೆ ನಿಶ್ಚಯ ಮಾಡಿದರು ನೋಡ್ರಿ ಅಂದ್ರೆ ಎಷ್ಟು ಆಸೆ ಇತ್ತಪ್ಪ ಅಂತಂದ್ರೆ ಇವ ಇದು ಬಾಳಿತ್ರ ಅವಾಗ ಅಂದ್ರೆ ಈ ಒಂದು ಒಟ್ಟ ಡೌರಿ ಅಂತ ನಾವೇನು ಕರಿತೀವಲ್ಲ ಹುಂಡ ಅಂತ ಕರಿತೀವಿ ನಮ್ಮಲ್ಲಿ ಸೊ ಅದಕ್ಕೆ ಆ ವರದಕ್ಷಿಣೆ ಕೊಡಬೇಕು ಅಂತೇಳಿ ಅದೊಂದು ಹಪಪಿತನ ಜಾಸ್ತಿ ಇತ್ತು ಹೀಗಾಗಿ ಅದು ಏನಾಯ್ತಪ್ಪ ಅಂತಂದ್ರೆ ಅಂಥ ಒಬ್ಬ ಆಸೆ ಬುರಕ ಗಂಡನ ವರದಕ್ಷಿಣೆ ಬೇಡಿಕೆ ಏನಿದ್ದುಲ್ಲ ಅವನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಇವರು ಅವಷ್ಟೆಲ್ಲವನು ಕೂಡ ಕೊಡ್ತಾರ ಎರಡೆರಡು ವಾಷಿಂಗ್ ಮ ವಾಷಿಂಗ್ ಮಷಿನ್ ಅಂತ ನೋಡ್ರಿ ತೊಗೊಂಡು ಏನು ಮಾಡೋವದ ಆಮೇಲೆ ಪುಣ್ಯಾತ್ಮ ಸೊ ಅದಕ್ಕೆ ಎರಡೆರಡು ವಾಷಿಂಗ್ ಮಷಿನ್ ಆಮೇಲೆ ಟಿ ವಿ ಕೊಡ್ತಾರತ್ತ ಆಮೇಲೆ ಫ್ರೀಜ್ ಇರ್ತ ಏನೆಲ್ಲ ಕೊಟ್ಟರು ಕೂಡ ಎಲ್ಲ ಕೊಟ್ಟ ಮನೆಯವರು ಮದುವೆಯನ್ನು ಫಿಕ್ಸ್ ಮಾಡ್ತಾರೆ ನಿಶ್ಚಯ ಮಾಡ್ತಾರೆ ಮದುವೆ ಮಂಟಪದೊಳಗೆ ಗಂಡಿನ ಕಡೆಯವರು ಮತ್ತಷ್ಟು ವರದಕ್ಷಿಣೆಯನ್ನು ಕೇಳಿ ತಮ್ಮ ಮಿತಿ ಮೀರಿದ ದುರಾಸೆಯನ್ನು ಮೆರೆದಾಗ ನೋಡ್ರಿ ಮದುವೆ ಮಂಟಪದೊಳಗೆ ಏನ ಮದುವೆ ಆಗೋದು ದುರಿನ ಮಾತ ಆದ್ರೆ ಮದುವೆ ಮಂಟಪದೊಳಗೆ ಇನ್ನೂ ತಾಳಿ ಕಟ್ಟಿರಲಿಲ್ಲ ಅಂಥ ಸಂದರ್ಭದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಗಂಡಿನ ಕಡೆಯವರ ಮತ್ತಷ್ಟು ವರದಕ್ಷಿಣೆ ನೀವು ಕೊಡಬೇಕು ಅಂತೇಳಿ ಕೇಳಿ ತಮ್ಮ ಮಿತಿ ಮೀರಿದ ದುರಾಸೆಯನ್ನು ಮೀರಿದಾಗ ಹೌದಾ ತಮ್ಮ ಮಿತಿ ಮೀರಿರ್ತಕ್ಕಂಥ ದುರಾಸೆಯನ್ನು ಹೊರಗಾಕ್ತಾರ ಆಗ ನಿಶಾ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಪ್ರತಿಭಟನೆ ಮಾಡ್ತಾರು ಆಮೇಲೆ ತಾನು ಈ ವಿವಾಹನ ಮಾಡಿಕೊಳ್ಳೋದಿಲ್ಲ ಹೌದಾ ಸೊ ಅದಕ್ಕೆ ಇದು ಸಾಕಿನ ಇದೇನು ಇನ್ನೇನು ನಾನು ಈ ವಿವಾಹ ಮಾಡಿಕೊಳ್ಳೋದಿಲ್ಲ ಆ ಪ್ರತಿಭಟನೆ ಪ್ರತಿಭಟನೆ ಇರ್ತಾ ಅಲ್ಲಿ ಮದುವೆಯೊಳಗೆ ಅಂಥೇಳಿ ನಿರಾಕರ್ಷಿ ಹೊರಗೆ ಬರ್ತಾರೆ ಈ ಗಂಡು ನನಗೆ ಅವಶ್ಯಕತೆ ಇಲ್ಲ ಇಂಥ ಹುಡುಗ ನನಗೆ ಬೇಡ ಬೇಡ ಅಂತೇಳಿ ಅದನ್ನು ಧಿಕ್ಕರಿಸಿ ಪ್ರತಿಭಟಿಸಿ ಅದೇ ಒಂದು ಹಸೆ ಮಣೆಯಿಂದ ಹೊರಗ ಬರ್ತಾರಂತ ಮುಂದೆ ಆಕೆಗೆ ಒಳ್ಳೆಯ ಸಂಬಂಧ ಕೂಡಿ ಬಂದು ವರದಕ್ಷಿಣೆ ಇಲ್ಲದೆ ವ್ಯಾ ವಿವಾಹವಾಯಿತು ಅಂತೇಳಿ ಹೌದಾ ಅದಕ್ಕೆ ಸ್ವಲ್ಪ ಟೈಮ್ ಇರ್ತಾವ ಕಾಯಬೇಕು ತಾಳಿದವನು ಬಾಳೆ ಅದಕ್ಕೆ ಅಂತಾರೆ ಅದಕ್ಕೆ ಮತ್ತು ಅಂಥವನನ್ನು ಧಿಕ್ಕರಿಸಿ ಬಂದಿದ್ದಕ್ಕೆ ಮುಂದಕ್ಕೆ ಅವ್ರದ್ದ ಮತ್ತೆ ಒಳ್ಳೆಯ ಹುಡುಗನ ಸಿಗ್ತಾನೆ ಅದ್ರ ಜೊತೆಗೆ ವಿವಾಹ ಇದು ವರದಕ್ಷಿಣೆ ಇಲ್ಲದ ಅವರ ಮದುವೆ ಆಗ್ತದ ಅಂತೇಳಿ ಹೇಳ್ತಕ್ಕಂಥದ್ದು ಸೊ ಅದಕ್ಕೆ ಈ ಒಂದು ವರದಕ್ಷಿಣೆ ಕೊಡದ ಬೇರೆ ಮಾರ್ಗ ಇಲ್ಲಪ್ಪ ಬೇರೆ ಹಾದಿಲ್ಪ ಅಂತೇಳಿ ಅಂದುಕೊಂಡಂತಹ ನಿಶಾ ಶರ್ಮ ಹಸೆ ಇರುವ ಸಮಯದಲ್ಲಾದರೂ ಕೂಡ ಅಂದ್ರೆ ಒಂದು ಹಸೆ ಮಣ್ಣೆ ಏನಿರ್ತದಲ್ಲ ಸೊ ಅದ್ರ ಮೇಲೆ ಏರಿ ಏರ್ತಕ್ಕಂಥ ಸಂದರ್ಭದ ಸಮಯದಲ್ಲಾದರೂ ತನಗೆ ದುರಾಸೆಯ ಹುಡುಗನ ನಿರಾಕರಿಸುವ ಆಯ್ಕೆ ಇದೆ ಅಂತೇಳಿ ಕಂಡುಕೊಂಡಳು ಅಂತೇಳಿ ಹೌದಾ ನನ್ನ ಹತ್ತಿರ ಏನೈತಿ ಆಯ್ಕೆ ಐತಿ ಅಂತೇಳಿ ಹೌದಾ ಇಲ್ಲಿ ಆಯ್ಕೆ ಮತ್ತು ಇದು ಪಾಠದ ಹೆಸರು ನೀವು ಕೇಳಿದಿರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತೇಳಿ ಹೌದಾ ಸೊ ಅದಕ್ಕೆ ಈ ಒಂದು ತನಗೆ ದುರಾಸೆಯ ಈ ಹುಡುಗನನ್ನು ಹೌದಾ ಈ ಆಸೆಯ ದುಃಖಕ್ಕೆ ಮೂಲ ಅಂತಳೆ ಬುದ್ಧ ಹೇಳಲಿಲ್ಲ ದುರಾಸೆಯ ದುಃಖಕ್ಕೆ ಮೂಲ ಅಂತಳೆ ಹೀಗಾಗಿ ಈ ಒಂದು ಮನುಷ್ಯನಿಗೆ ಆಸೆ ಇರಲಿಲ್ಲಪ್ಪ ಅಂತಂದ್ರೆ ಅವನು ಬದುಕೋದಿಲ್ಲ ಆದರೆ ಮನುಷ್ಯನಿಗೆ ದುರಾಸೆ ಇರಬಾರ್ದು ಅಂತಕ್ಕಂಥ ಒಂದು ವಿಚಾರ ಅದಕ್ಕೆ ಇಲ್ಲಿ ಇಂಥ ಒಂದು ದುರಾಸೆ ಇರತಕ್ಕಂಥ ಹುಡುಗನನ್ನು ಧಿಕ್ಕರಿಸ್ತಕ್ಕಂತಹ ಬ್ಯಾಡ ಅಂತಕ್ಕಂತಹ ಒಂದು ಆಯ್ಕೆ ನನ್ನ ಕೈಯಾಗೈತಿ ಅಂತಾಳೆ ಆಯ್ಕೆ ಕಂಡುಕೊ ಕಂಡುಕೊಳ್ತಾಳೆ ಆಮೇಲೆ ಕಂಡುಕೊಂಡು ಅಲ್ಲಿಂದ ಏನು ಮಾಡ್ತಾಳಪ್ಪ ಅಂತಂದ್ರೆ ಹೊರಗೆ ಬರ್ತಾಳೆ ಅಂತಕ್ಕಂಥದ್ದು ಸೊ ಅದಕ್ಕೆ ಬದುಕು ನಮ್ಮೆದುರು ನೂರು ದಾರಿಗಳನ್ನು ತೆರೆದಿದೆ ಅಂತೇಳಿ ಈ ಒಂದು ಬದುಕು ಅಂತಕ್ಕಂಥದ್ದು ಏನೈತಲ್ಲ ಇದು ನಮ್ಮ ಎದುರಿಗೆ ನೂರಾರು ಹಾದಿಗಳನ್ನು ತೆರೆದಿಟ್ಟೈತೆ ಅಂತೇಳಿ ಎಷ್ಟೋ ಸಲ ಏನು ಮಾಡ್ತಾವಪ್ಪ ಅಂದರೆ ಇವು ಹೇಳ್ತಾವ ಹೋಗಿ ಸಾವು ಒಂದೇ ಎಲ್ಲದಕ್ಕೂ ಕೂಡ ಪರಿಹಾರ ಅಂತೇಳಿ ಹೇಳಿಬಿಟ್ಟು ಏನೋ ಕುಡುದ ಏನೋ ಮಾಡಿಕೊಂಡ ಸಾಯ್ಲಿಕ್ಕೆ ತಯಾರಾಗ್ತಾವ ಅಂತೇಳಿ ಆದ್ರೆ ಈ ಬದುಕು ಏನೈತಲ್ಲ ಇದು ನೂರಾರು ದಾರಿಗಳನ್ನು ಮಾರ್ಗಗಳನ್ನು ಅವಕಾಶಗಳನ್ನು ನಮ್ಮ ಮುಂದೆ ತೆರೆದಿಟ್ಟೈತಿ ಅಂದರೆ ಎಷ್ಟು ಚೆನ್ನಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಅಷ್ಟೆಲ್ಲವನ್ನೂ ಕೂಡ ಬದುಕು ಏನು ಮಾಡಿರ್ತದೆ ನಮಗೆ ಕೊಡ ಮಾಡಿರ್ತದ ಅಂತೇಳಿ ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ಹೌದಾ ನಮ್ಮಂತಹ ಈ ಒಂದು ಮಧ್ಯಮ ವರ್ಗದವರು ಏನಿದೀವಲ್ಲ ಸೊ ಮಿಡಲ್ ಕ್ಲಾಸ್ ಅಂತೇಳಿ ನಾವು ಏನು ಕರಿತೀವಲ್ಲ ಸೊ ಹೀಗಾಗಿ ನಮ್ಮಂತಹ ಬಹುಪಾಲು ಮಾಧ್ಯಮ ವರ್ಗ ಮಾಧ್ಯಮ ವರ್ಗದವರ ಒಂದು ಎದುರಿಗೆ ನೂರು ಅಷ್ಟಲ್ಲ ಸಾವಿರಾರು ಆಯ್ಕೆಗಳು ನಮ್ಮ ಮುಂದೆ ಇದಾವ ಓದುವ ಆಯ್ಕೆ ಹೌದಾ ಜರ್ದಾ ಜಗಿಯದೆ ಇರುವ ಆಯ್ಕೆ ಪ್ಲೇವಿನ್ ಚಟಕ್ಕೆ ಬೀಳದ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಇಂಥ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನಿಟ್ಟಿದೆ ಬಳಸಿಕೊಳ್ಳಬೇಕಷ್ಟೇ ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೆ ಇಲ್ಲಿ ಏನು ಹೇಳ್ದಾರಪ್ಪ ಅಂತಂದ್ರೆ ಬದುಕಿನಲ್ಲಿ ನಮ್ಮಂತಹ ಮಧ್ಯಮ ವರ್ಗದ ಜನ ಏನಿದಾರಲ್ಲ ಅವರ ಎದುರಿಗೆ ಸಾವಿರಾರು ಆಯ್ಕೆಗಳಿದಾವೆ ಯಾವ್ಯಾವ ಆಯ್ಕೆ ಐತಿ ಓದುವ ಆಯ್ಕೆ ಐತಿ ಹೌದಾ ಲೇಖಕರು ಏನು ಮಾಡಿದ್ರು ಅವರು ಓದಿದ್ರು ಅವ್ರ ಗೆಳತಿ ಸೀತ ಓದಲಿಲ್ಲ ಸೊ ಹೀಗಾಗಿ ಓದುವ ಆಯ್ಕೆ ಎದುರಿಗೆ ಐತಿ ಆಮೇಲೆ ಜರ್ದಾ ಜಿಗಿದೇ ಇರ್ತಕ್ಕಂಥದ್ದು ಹೌದಾ ಪಾನ ಗುಟಕ ಆಮೇಲೆ ಏನೇನೋ ಬರ್ತಾವೆ ನೋಡ್ರಿ ಮಾವ ಅಂತೇಳಿ ಏನೇನೋ ಇದಾವೆ ಹೆಸರುಗಳ ಭಾಳ ವಿಚಿತ್ರ ಇದ್ದಾವೆ ಸೊ ಅದಕ್ಕೆ ಅವನ್ನೆಲ್ಲ ಏನಪ್ಪ ಅಂದ್ರೆ ಜಗಿದೆ ಅಂದ್ರೆ ತಿನ್ನದೇ ಇರ್ತಕ್ಕಂಥ ಒಂದು ಆಯ್ಕೆ ಐತಿ ಹೌದಾ ಏನು ಬರೋದು ಐತ್ರ ಅದನ್ನೆಲ್ಲ ತಿಂದು ಸೊ ಅದಕ್ಕೆ ನೀವು ಕೂಡ ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಎಷ್ಟೋ ಇವುಗಳನ್ನು ಕೂಡ ನೋಡಿದ್ದೀವಿ ನಾವೆಲ್ಲ ಈಗ ಗಂಡು ಮಕ್ಕಳು ಹೆಣ್ಮಕ್ಳು ಯಾವ ಭೇದ ಇಲ್ಲ ಅವುಗಳು ಕೂಡ ಏನು ಮಾಡ್ದವಪ್ಪ ಅಂದ್ರೆ ಹುಟ್ಕ ತಿನ್ನತ್ತವು ಅದಕ್ಕೆ ಅವನ್ನೆಲ್ಲ ಒಂದಿಟ್ಟು ಏನು ಇಷ್ಟ ಕೆಟ್ಟ ಚಟ ಆಯ್ತಲ್ಲ ಅದು ನನ್ನ ಗೆಳೆಯರು ಇದು ಮಾಡಿದಾರ ಅಂದ್ರೆ ಈಗ ತಿಂತಾರ ಅವ್ರಿಗೆ ಏನಾಗೈತಪ್ಪ ಅಂತಂದ್ರೆ ಈಗ ಬಿಡಬೇಕಂತಂದ್ರೆ ಆಗ್ತಾಯಿಲ್ಲ ಡೈಲಿ ಅದು ಇರಲಿಲ್ಲಪ್ಪ ಅಂದ್ರೆ ಅವರಿಗೆ ಒಟ್ಟ ತಲಿನೇ ಓಡಂಗಿಲ್ಲ ಏನೋ ಒಂದು ಕಳ್ಕೊಂಡಂಗೆ ಕಳ್ಕೊಂಡಂಗೆ ಅನಿಸ್ತದಂತ ಅದಕ್ಕೆ ಮೊದಲೇ ಏನು ಮಾಡಬೇಕು ಅದು ಕೂಡ ಒಂದು ರೀತಿ ಡ್ರಗ್ಸ್ ಇದ್ದಂಗೆ ಅದಕ್ಕೆ ಆ ಒಂದು ಗುಟಕ ಕೆಲವೊಂದಿಷ್ಟು ಸಂದರ್ಭದಾಗ ಈಗೆಲ್ಲ ನೀವು ಟೀನೇಜ್ನಾಗ ಇರೋದ್ರಿಂದ ಈ ಕೆಲವೊಂದಿಷ್ಟು ಸಂದರ್ಭಗಳು ಹಂಗೆ ಬರ್ತಾವೆ ಅಂದ್ರೆ ನಿಮಗೆಲ್ಲ ಹೊಸ ಹೊಸ ಚಟಗಳನ್ನ ಕಲಿಸಿ ಕೊಡ್ತಕ್ಕಂಥ ಸ್ನೇಹಿತರು ಗಂಟೆ ಬೀಳ್ತಾರೆ ಅಂಥ ಸ್ನೇಹಿತರಿಂದ ಏನು ಮಾಡೋದಪ್ಪ ಅಂತಂದ್ರೆ ಒಂದು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡು ಅಥವಾ ನೀ ಏನು ಬೇಕಾದ್ರೆ ಮಾಡಪ್ಪ ನನ್ನಂತೂ ಅದ್ರಾಗ ಆ ಒಂದು ಕೂಪಕ್ಕೆ ಆ ಒಂದು ಕಂದಕಕ್ಕ ನನ್ನನ್ನು ತಾಳಬೇಡ ಅಂತೇಳಿ ಅವ್ನ್ಗೆ ಹೇಳ್ಕೊಂಡು ಅವನಿಂದ ದೂರ ಇರ್ತಕ್ಕಂಥ ಪ್ರಯತ್ನಗಳಾಗಬೇಕು ಇಲ್ಲಿ ಇಲ್ಲೂ ಕೂಡ ಅದು ಆಯ್ಕೆ ಐತಿ ಒಂದೇನಪ್ಪ ಅಂದ್ರೆ ಓದೋ ಆಯ್ಕೆ ಐತಿ ನಮ್ಮ ಹತ್ತಿರ ಅದರ ಜೊತೆಗೆ ಜರದಾ ಜಗಿದೇ ಇರ್ತಕ್ಕಂಥ ಅಂದ್ರೆ ಗುಟ್ಕಾವಣೆ ತಿಂತ ತಿನ್ನದೇ ಇರತಕ್ಕಂಥ ಒಂದು ಆಯ್ಕೆ ಐತಿ ಆಮೇಲೆ ಪ್ಲೇವಿನ್ ಚಟಕ್ಕೆ ಬೆಳೆದೇ ಇರುವ ಆಯ್ಕೆ ಈ ಒಂದು ಪ್ಲೇವಿನ್ ಅಂತಕ್ಕಂಥ ಬಹುಶಃ ಅದು ಕೂಡ ಒಂದು ಯಾವುದಾದ್ರೂ ಒಂದು ಜೂಜಿನ ಚಟ ಇರ್ಬೋದು ಸೊ ಹೀಗಾಗಿ ಅಂಥ ಒಂದು ಚಟಕ್ಕೆ ಬಿಳದೇ ಇರತಕ್ಕಂತಹ ಒಂದು ಆಯ್ಕೆ ಎದುರಿಗೆ ಐತಿ ಆಮೇಲೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತಕ್ಕಂಥ ಒಂದು ಆಯ್ಕೆ ಐತಿ ನಮ್ಮ ಎದುರಿಗೆ ಹೌದಾ ನಾನಂತೂ ವರದಕ್ಷಿಣೆ ಇಲ್ಲದ ಮದುವೆ ಆಗ್ತೀನಿ ಆ ಮಾತು ಬೇರೆ ಆದ್ರೆ ಇಲ್ಲಿ ಒಂದು ನೀವುಗಳು ಕೂಡ ವರದಕ್ಷಿಣೆ ಇಲ್ಲದ ಮದುವೆ ಆಗ್ತಕ್ಕಂತಹ ಒಂದು ಆಯ್ಕೆ ನಿಮ್ಮಗಳ ಮುಂದೆಯೂ ಕೂಡ ಐತಿ ಆಮೇಲೆ ಮೊದಲೆಲ್ಲ ಏನು ಮಾಡ್ತೀರಪ್ಪ ಅಂದ್ರೆ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೋತಿದ್ರು ಈಗೆಲ್ಲ ವರದಕ್ಷಿಣೆ ಕೊಡ್ತಾರೆ ಹಾಗೆಲ್ಲ ನಮ್ಮಲ್ಲಿ ಏನಂತಾರಪ್ಪ ಅಂದ್ರೆ ತೆರವು ಅಂತೇಳಿ ಕರಿತಾರೆ ಈ ಒಂದು ನಮ್ಮ ಆಡು ನುಡಿಯೊಳಗೆ ತೆರವು ಅಂತೇಳಿ ತೆರವು ಕೊಟ್ಟು ಮದುವೆ ಮಾಡ್ಕೊಂಬರೋದು ಅಂತೇಳಿ ಅದಕ್ಕೆ ಹಂಗೆ ವರದಕ್ಷಿಣೆ ಆಗಲಿ ಅಥವಾ ದಕ್ಷಿಣೆ ಆಗಲಿ ಅದನ್ನು ಕೊಟ್ಟ ಮದುವೆ ಅಥವಾ ಅದನ್ನು ಕೊ ತಗೊಂಡು ಮದುವೆ ಆಗ್ತಕ್ಕಂಥದ್ದು ಅಷ್ಟು ಸರಿಯಲ್ಲ ಹೀಗಾಗಿ ಆ ವರದಕ್ಷಿಣೆ ಇಲ್ಲದೇ ಮದುವೆ ಆಗ್ತಕ್ಕಂಥ ಒಂದು ಆಯ್ಕೆ ನಮ್ಮ ಎದುರಿಗೈತಿ ಅದರ ಜೊತೆಗೆ ಒಂದೆಡೆ ಅಂಥ ಪುಣ್ಯಾತ್ಮ ಸಿಗದಿದ್ರೆ ಮದುವೆ ಆಗದೆ ಇರ್ತ ಆಗದೇ ಇರುವ ಆಯ್ಕೆ ಐತಿ ಮತ್ತು ಹೌದಾ ಹೆಣ್ಣು ಮಕ್ಕಳಿಗೆ ಈಗ ಗಂಡು ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಆಯ್ಕೆ ಐತಿ ವರದಕ್ಷಿಣೆಯನ್ನು ತೆಗೆದುಕೊಳ್ಳದೆ ಆ ಮದುವೆ ಆಗ್ತಕ್ಕಂಥ ಆಯ್ಕೆ ನಿಮ್ಮ ಮುಂದೆ ಇದ್ದರೆ ಅಂಥ ಪುಣ್ಯಾತ್ಮ ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆ ಆಗ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಸಿಗದೇ ಇದ್ದರೆ ಮದುವೆನೇ ಆಗದೆ ಇರತಕ್ಕಂತಹ ಒಂದು ಆಯ್ಕೆ ಹೆಣ್ಣು ಮಕ್ಕಳ ಮುಂದೇನು ಕೂಡ ಇದೆ ಅನ್ನುವ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಬದುಕು ಎದುರಿಗೆ ನೂರು ಅವಕಾಶಗಳನ್ನಿಟ್ಟಿದೆ ಹೌದಾ ಬದುಕು ನಮಗೆ ಸಾಕಷ್ಟು ನೂರಾರು ಅವಕಾಶಗಳನ್ನು ಬದುಕು ನಮಗೆ ಮಾಡಿಕೊಟ್ಟಿದೆ ಎದುರಿಗೆ ಅದು ಇಟ್ಟಿದೆ ಆಮೇಲೆ ನಾವೇನು ಅಂದ್ರೆ ಅವುಗಳನ್ನು ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತೇಳಿ ಹೌದಾ ಅದನ್ನು ನಾವು ಬರೀ ಬಳಸ್ಕೊಳ್ಬೇಕಾಗೈತಿ ಅಷ್ಟ ನೂರು ಹಾದಿಯನ್ನು ಹಾಸಿದೆ ಹೌದಾ ನೂರಾರು ಹಾದಿಗಳನ್ನ ನಮಗೆ ನಮಗಾಗಿ ಈ ಬದುಕು ಈ ಲೈಫ್ ಅಂತಕ್ಕಂಥದ್ದು ಈ ಈ ಬದುಕು ಅಂತಕ್ಕಂತಹ ಒಬ್ಬ ಶಿಕ್ಷಕ ಏನೈತಲ್ಲ ಆ ಬದುಕು ಕಲಿಸ್ಕೊಡುವಷ್ಟು ಪಾಠಗಳನ್ನು ನಾವು ಎಲ್ಲಿಯೂ ಕೂಡ ಕಲಿಕ್ಕೆ ಸಿಗುವುದಿಲ್ಲ ಈ ಒಂದು ಬದುಕಿನಲ್ಲಿ ಬರ್ತಕ್ಕಂತಹ ಬಡತನ ಹಸಿವು ಆಮೇಲೆ ಖಾಲಿ ಪಾಕೆಟು ಹೌದಾ ಖಾಲಿ ಜೇಬು ಖಾಲಿ ಕಿಸೆ ಅಂತೇನು ಕರಿತೀವಲ್ಲ ಅದು ಆಮೇಲೆ ಇವೆಲ್ಲ ಕೆಲವೊಂದಿಷ್ಟು ಘಟನೆಗಳು ನಮಗೆ ಕಲಿಸ್ತಕ್ಕಂತಹ ಪಾಠಗಳನ್ನ ಇದ್ದಾವಲ್ಲ ಅವ ಪ್ರಪಂಚದ ಯಾವ ವಿಶ್ವವಿದ್ಯಾಲಯವುಗಳು ಕೂಡ ನಮಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲೂ ಕೂಡ ನಮಗೆ ಬದುಕು ನೂರಾರು ಹಾದಿಗಳನ್ನ ಹಾಸಿದೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಎದ್ದು ಆ ಹಾದಿಗಳ ಮೇಲೆ ನಡೆಯಬೇಕಿದೆ ಅಷ್ಟೇ ಅನ್ನುವ ವಿಚಾರವನ್ನು ಈ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಒಟ್ಟಿನಲ್ಲಿ ಈ ಥರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಲೇಖಕರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಾಳೆ ಸೊ ಅದಕ್ಕೆ ಆ ಒಂದು ಸುಮ್ಮನೆ ಅದೃಷ್ಟ ದುರಾದೃಷ್ಟ ಅಂತೇಳಿ ನಾವು ನಂಬಿಕೊಂಡು ಅಥವಾ ಅದರೊಳಗೆ ನಾವು ಕೊಳ್ಳೋದಕ್ಕಿಂತ ನಾವು ನಮ್ಮ ಮುಂದೆ ಇರ್ತಕ್ಕಂತಹ ಆಯ್ಕೆಗಳನ್ನು ಆ ಆಯ್ಕೆಗಳನ್ನು ಆಯ್ದುಕೊಂಡು ನಾವು ಮುನ್ನೆ ಇಡ್ತಕ್ಕಂತಹ ಒಂದು ಇದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಹೆಚ್ಚಿನ ಓದಿಗೆ ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದಾರಾ ನೀವು ಬರೀ ಈ ಸಿಲಾಬಸ್ ಸಲುವಾಗಿ ಅಥವಾ ಒಂದು ಏನೋ ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತೇಳೆ ಅದನ್ನು ಅಷ್ಟು ಓದೋದಲ್ಲ ನನ್ನ ಕತೆ ನಮ್ಮ ಕತೆ ಅಂತಕ್ಕಂಥ ಪ್ಲೇವಿಯ ಅವರ ಆತ್ಮಕಥೆ ಐತಿ ಅದನ್ನು ಕನ್ನಡಕ್ಕೆ ನೇಮಿಚಂದ್ರ ಅವರು ಅನುವಾದ ಮಾಡಿದ್ದಾರೆ ದುಡ್ಡಿನ ಹಾದಿಯಲ್ಲಿ ಜೊತೆಯಾಗಿ ದುಡಿವ ದಂಪತಿಗಳಿಗಾಗಿ ನೆಮಿಚಂದ್ರ ಬರೆದಂಥ ಒಂದು ಪುಸ್ತಕ ಐತಿ ಹೋರಾಟದ ಹಾದಿಯಲ್ಲಿ ಧೀಮಂತ ಮಳೆಯರು ಅಂತಕ್ಕಂತಹ ಒಂದು ನೆಮಿಚಂದ್ರ ಬರೆದಿರ್ತಕ್ಕಂಥ ಮತ್ತೊಂದು ಪುಸ್ತಕ ಅದ ಇವೆಲ್ಲವುಗಳನ್ನೂ ಕೂಡ ಸಾಧ್ಯ ಅದರ ಜೀವನದೊಳಗೆ ಒಮ್ಮೆ ಓದಿಬಿಡ್ರಿ ಅಂತಕ್ಕಂಥದ್ದು ಈಗೆಲ್ಲ ಏನಾಗಿತ್ತು ಅಂದರೆ ಓದು ಹವ್ಯಾಸ ಅಂತಕ್ಕಂಥದ್ದು ಕಡಿಮೆ ಆಗಿಬಿಟ್ಟತಿ ಅಂತೇಳಿ ಹೇಳ್ತಕ್ಕಂಥದ್ದು ಅದಕ್ಕೆ ಅಷ್ಟು ಆಗಲಿ ಒಟ್ಟಿನಲ್ಲಿ ನಾವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ಒಟ್ಟಿನಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂಥೇಳಿ ಲೇಖಕರು ಒಟ್ಟಿನಲ್ಲಿ ಕೆಲವೊಂದಿಷ್ಟು ಅನುಭವಗಳನ್ನು ತಮ್ಮ ಜೀವನದಲ್ಲಿ ಕೇಳಿರ್ತಕ್ಕಂತಹ ಕಂಡಿರ್ತಕ್ಕಂತಹ ಕೆಲವೊಂದಿಷ್ಟು ಅನುಭವಗಳನ್ನ ನಮಗೆಲ್ಲ ನೀಡಿ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ಪಾಠದ ಮುಖಾಂತರವಾಗಿ ಎಂಥ ಸಂದರ್ಭ ಬಂದರೂ ಕೂಡ ನಾವು ಎದೆ ಗುಂದದ ನಾವು ಏನು ಮಾಡಬೇಕಪ್ಪ ಅಂದ್ರೆ ಧೈರ್ಯದಿಂದ ಎದುರಿಸ್ತಕ್ಕಂಥ ಒಂದು ಛಲವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಮನೋಸ್ಥೈರ್ಯವನ್ನು ಆ ಮನೋಧೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಅವರು ಈ ಪ ಈ ಒಂದು ಅನುಭವ ಕತನದ ಮುಖಾಂತರವಾಗಿ ನಮ್ಮೆದುರು ಬಿಚ್ಚಿಟ್ಟಿದ್ದಾರೆ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವ ಪಯನ ಭವಿಷ್ಯವನ್ನು ಉಜ್ವಲಗೊಳಿಸ್ತದ ಅಂತಕ್ಕಂಥ ಎಂ ಕೆ ಗಾಂಧಿಯವರ ಮಾತು ಕೂಡ ಅಲ್ಲದ ಒಟ್ಟಿನಲ್ಲಿ ಈ ಎಲ್ಲ ಪಾಠದಲ್ಲಿ ನಿಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಏನಾದರೂ ನಿಮಗೆ ಮತ್ತೆ ಸಮಸ್ಯೆ ಇದ್ದರೆ ನನಗೆ ವೈಯಕ್ತಿಕವಾಗಿ ತಾವು ಸಂಪರ್ಕಿಸ್ರಿ ಆಮೇಲೆ ಇದರ ಬಗ್ಗೆ ನೀವು ಕ್ಲಿಯಾರಿಟಿಯನ್ನು ಮಾಡಿಕೊಳ್ಳ್ರಿ ಏನಾದರೂ ಸಮಸ್ಯೆ ಇದ್ರೆ ನೀವು ವಾಟ್ಸಪ್ ಬಗ್ಗೆ ನನಗೊಂದು ಮೆಸೇಜ್ ಹಾಕ್ರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ